ಲಂಡನ್ನಿಂದ ನಡ್ಕೊಂಡೆ ಬಂದ್ರ ನೀವು? ವೆರಿ ಫಾಸ್ಟ್ ವಾಕಿಂಗ್. ಚೆಲ್ಲರ್ ಬಿಡಕಂತ ಫೋನ್ ಅಡ್ರೆಸ್ ಚೇಂಜ್ ಮಾಡು, ಇಲ್ಲ ಈ ಕಡೆ ಒಂದು ಅಲ್ಲೇ ತಿನ್ನಿಸ್ತೀನಿ ಅಂತ. ನನ್ಗ ಅದೊಂದು ಆಸೆ, ಒಂದ್ ದಿವ್ಸ ಮನ್ವಿತಿನ ಪೂರ್ತಿ ಕೆಲಸನ ಅವ್ರ ಪಪ್ಪನ ಮೇಲೆ ಇದ್ದ. ಬಾ ನನ್ ಕಡೆ ಬಾ, ನನ್ ಕಡೆ ಬಾ. ಹಾಯ್ ಹೇಳ್, ಮಾತಾಡ್. ಹಾಯ್ ಹೇಳ್. ಎಲ್ರು ಹೆಂಗಿದ್ದೀರಿ? ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನೆಲ್, ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಹೆಂಗಿದ್ರು? ಎಲ್ಲರೂ ಆರಾಮಿದ್ರು ಅಂತ ಅನ್ಕೊಂಡಿರ್ತೀನಿ. ನಾವೂ ಆರಾಮಿದ್ದೀವಿ, ಮಸ್ತ್ ಇದೀವಿ. ಬರೀ ಇವತ್ತಿನ ಲಾಗು ಈಗ ಮಧ್ಯಾಹ್ನ ಆಗೈತ್ರಿ, ಈಗ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತಿನ ಲಾಗ್. ಬೆಳಗ್ಗೆನ ಮಾಡೋಕೆ ಸ್ವಲ್ಪ ಬೇರೆ ಬೇರೆ ಕೆಲಸ ಎಲ್ಲ ಬಂದವು. ಹಾಗೆ ತನು ಬಂಗಾರಿಗೆ ಜ್ವರ ಅದೆಲ್ಲ ಆರಾಮಾಗೇನ್ರಿ, ಆಡ್ತಾನ ಕರೆ ಕೆಮ್ಮು ಐತ್ರಿ, ವಿಪರೀತ ಕೆಮ್ಮು ಐತಿ. ಹಾಗಾಗಿ ಹೇಗೂ ಮಾಡಿಸಿದ ಚೀಟಿ 200 ರೂಪಾಯಿ ಇರ್ತವ್ರಿ, ಇದು ಚೀಟಿ ಮಾಡಿಸ್ತೇವಲ್ಲ ಒಂದು ಸರಿ ಹೋದ್ರೆ ಅದು ಐತಿ. ಸುಮ್ಮನೆ ಯಾಕೆ ಬಿಡೋದು, 15 ಡೇಸ್ ಇರಬೇಕ್ರಿ, 15 ದಿನಕ್ಕೆ ಒಂದು ಸರಿ ಚೀಟಿ ಚೇಂಜ್ ಆಗುತ್ತೆ. ಹಾಗಾಗಿ ತೋರಿಸ್ಕೊಂಬಂದ್ಬಿಡ್ತೀನಿ ಅಂತಂದೆ ಇವ್ರಿಗೆ. ಸರಿ ಆಯಿತು, ಊಟ ಮಾಡ್ಕೊಂಡು ಹೋಗೋಣ ಇರೋ ಅಂತಂದು. ಅಂದ್ರಿಂದ ನಾನು ಇವತ್ತು ಬೆಳಗ್ಗಿಂದನು ಆಟ ಆಡೇನ್ರಿ, ಆದರೂ ಕೆಮ್ಮು ಜಾಸ್ತಿ ಐತಿ. ಯಾವುದನ್ನು ಸರಿ ಬಿಡಬಾರ್ದು ಮಕ್ಕಳು ವಿಷಯದಾಗ, ಅದು ಜಾಸ್ತಿ ಆಗಿ ಒಂದು ಇನ್ನೊಂದಾಗ ಆಮೇಲೆ ಅವ ಅದನ್ನ ನೋಡೋದು ಸ್ವಲ್ಪ ಇರೋದ್ಲೇ ತೋರ್ಸೋದು ಶುರು ಅಂತ ಅಂದ್ಕೊಂಡು ಹೋಗ್ತೀನಿ. ಇದೆ ನಾನು ಸರಿ ಬಿಟ್ಟಿದ್ರೆ ಆರಾಮಾಗಿದೆ, ಜ್ವರ ಎಲ್ಲ ಹೋಗಿ ಹೋಗಿಲ್ಲ, ಖುಷಿ ಖುಷಿಯಾಗಿ ಆಟ ಆಡ್ತಾನ. ಮುಖ ನೋಡ್ರಿ, ಅಷ್ಟು ಸರಿ ಊಟನೂ ಮಾಡೋಲ್ಲ ಮೊದ್ಲಿನ ಥರ. ಬಹಳ ನೀವು ಮನೆ ಹೇಳಿದಿರ್ತಾನು ಪಾಸ್ರಿಗೆನೆಲ್ಲ ಯಾಕಂತೇಳಿ, ಸಿಕ್ಕಾಬಿಟ್ಟೆ ಸರಿ ಅನ್ರಿ, ಮುಖ ನೋಡ್ರಿ ಇಟ್ಟೋಗೈತಿ. ಹಂಗಾಗಿ ನಂಗೆ ಅವ್ನು ನೋಡೋಕ್ಕಾಗೋದು, ಅದಕ್ಕೆ ಬೇಡ ಬೇಡ ಅಂತೇಳಿ. ಆ್ಯಕ್ಚುಲಿ ನಾನು ಹೊರಗಡೆ ಹಿಂಗೆ ಹೋಗೋಂಥ ಏನೇ ಹೋಗಂಗೆ ಇರಲಿಲ್ಲ, ಮಕ್ಕಳಿಗಿಂತ ಹೆಚ್ಚಿಗೆ ಇರೋಲ್ಲ ಅಂದ್ಕೊಂಡು ಹೊಂಟೀನಿ. ಆದ್ರೆ ಇದು ಬೇಜಾರಾಗಿದ್ದೇನಂದ್ರೆ ಈಗ ಬೇಡ, ಈಗ ಆರಾಮಿಲ್ಲ, ಆರಾಮಿಲ್ಲ. ಈಗ ಮನ್ವಿತ್ ಆರಾಮಾಗಿ ಒಂದು ವಾರ ಆತ್ರಿ, ಈಗ ಒಂದು ವಾರದಿಂದ ಅಂದರೆ ಇದು ಮೂರನೇ ಸಲ ನಾನು ಅವಾಗನೇ ಹೊಂಟಿರೋದು. ಜ್ವರ ಆರಾಮಾಯಿತು, ಕೆಮ್ಮು ಚಾಲು ಬಂದಿತ್ತು. ಹಾಗಾಗಿ ನಾನು ನೋಡಿದ್ರಲ್ಲ ನೆಬ್ಲೇಜರ್ ಹಚ್ಚಿದೆ, 2-3 ದಿನ ಹಚ್ಚಕತ್ತೀನಿ, ಅದೇ ಕಡಿಮೆ ಆಗೋದು. ಕೆಮ್ಮು ಕೆಮ್ಮು ದೊಡ್ಡವರಿಗೆ ಸಹ ತಡ್ಕೊಳ್ಳಲ್ರಿ, ವೀಕ್ ಆಗ್ಬೇಕಾರ ಊಟ ಸೇರೋದಿಲ್ಲ, ಇನ್ನು ಅದು ಸಣ್ಣ ಪಾಪು ಇನ್ನೊಂದು ತಡ್ಕೋಬೇಕಂತೇಳಿ ಹೊಂಟಿದ್ದೆ. ಯಾಕಂದ್ರೆ ಕೆಮ್ಮಿನ ವಿಷಯದಾಗ ಮನ್ವಿತನ್ನ ಭಾಳ ಸಲ ನಾವು ನೋಡ್ಬಿಟ್ಟಿವ್ರಿ, ಈಗ ಭಾಳ ಅನುಭವಿಸಿ ನಾನು ಸಿಕ್ಕಾಪಟ್ಟೆ ಕೆಮ್ಮು. ಅದೆಂಥ ಕೆಮ್ಮು ಬರ್ತಿತ್ತು ಅಂದ್ರೆ ಮನುಗ ಆ ಥರ ಕೆಮ್ಮು ನಮ್ಮ ಮತ್ತೆ ಎಲ್ಲೂ ನೋಡೇ ಇಲ್ಲ ಅನ್ಕೋತಾರೆ, ಹಂಗೆ ಬರೋದು. ಹಾಗಾಗಿ ಬೇಡ ಸರಿ ಬಿಡೋದು ಬೇಡ, ಒಕ್ಕಿನಿ ಅಂತ ಅಂದೆ. ಸರಿ ಆಯ್ತು, ನಿಮ್ಗೆ ನಿಂಗೆ ಹೋಗೋವಷ್ಟು ಇದು ಐತಂದ್ರೆ ಹೋಗು ಅಂತಂದರು. ಅವ್ರಿಗೂ ಹೆಚ್ಚಿಗೆ ಇರೋಲ್ಲ ಅಂತೇಳಿ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡ್ರೆ ಯಜಮಾನ್ರು ಈಗ ಬಂದರು. ನಂಗೆ ಯಾರಿಗಾದ ಅಷ್ಟೇ ಮಕ್ಕಳಿಗೆ ಏನಾರ ಸಹಿಸ್ಕೊಳ್ಕಾಗಲ್ಲ, ನನಗಂತೂ ಎಲ್ಲದ ಏನು ತಲೆ ಓಡೋದೇ ಇಲ್ಲ, ಫುಲ್ ಬ್ಲ್ಯಾಂಕ್ ಆಗ್ಬಿಡ್ತೀನಿ. ಅವ್ರು ಆರಾಮಾಗಿ ಇದ್ಕೊಂಡು ತಿನ್ಕೊಂಡು ಉಂಡ್ಕೊಂಡು ಓಡಾಡ್ಕೊಂಡು ಇದ್ರೆ ಅದು ಮನ್ಯಾಗ ತಿನ್ಲಿ ತಿಂದೇ ಇರಲಿ, ನಾವು ಖುಷಿ ಇರ್ತೈತಿ ಅವ್ರು ಚೆನ್ನಾಗಿದ್ರೆ. ಇಷ್ಟೊತ್ತು ಮಲ್ಕೊಂಡಿದ್ದ ಅದನ್ನ ನೋಡಿ ನಂಗೆ ಅದು ನೆನಪಾಯ್ತು. ಹಂಗಾಗಿ ಸ್ವಲ್ಪ ಕಣ್ಣ ನೀರು ಬಂತ್ರಿ. ಮಲ್ಕೊಂಡವನು 12 ಮಲ್ಕೊಂಡವ್ನು ಈಗಿದ್ದಾನ, 2 ತಾಸು ಮಲ್ಕೊಂಡಿದ್ದಾನ. ಅವ್ನು ಹಗಲೊತ್ತು ಇಷ್ಟೊತ್ತು ಮಲ್ಕೊಳೋದೇ ಇಲ್ಲ ಅವನ, ಅದಕ್ಕೆ ಕೆಮ್ಮಿನ ಸಲುವಾಗಿ ಸ್ವಲ್ಪ ಅವನಿಗೆ ಸರಿ ಇಲ್ಲ, ಇನ್ನು ಆರಾಮಾಗಿಲ್ಲಲ್ಲ. ಹಂಗಾಗಿ ಮಲ್ಕೊಂಡ್ರೆ ಅದು ಎಂಥ ಕೆಮ್ಮೇನಂದ್ರೆ ಕೆಲಸ ಮಾಡಾಕತ್ತೆಕಿ ಬಿಡೋದು ಓಡ್ ಬರೋದು, ಬಿಡೋದು ಓಡ್ ಬರೋದು ನೋಡೋದ. ಹಂಗೆ ಒಂದು ಕಡೆ ಮಕ್ಕೋಲ್ಲ, ಅಷ್ಟು ಕೆಮ್ಮು ಬರಾಕತ್ತೆ ಮಲ್ಕೊಳ್ಳೋದು. ಹಂಗೆ ಹೋಗೋಣ ಅಂತ ಹೊಂಟೀನಿ ಅಡುಗೆಗೆ. ಅವನು 2 ತಾಸು ಮಕ್ಕೊಂಡಿದ್ದಕ್ಕೆ ಎಲ್ಲ ಕೆಲಸ ಆಯಿತು. ಅನ್ನ ಸಾರು ಮಾಡೇನ್ರಿ, ಇಲ್ಲ ಅನ್ನ ಮಾಡೀನಿ, ಬೇಳೆ ಕುದಿಸಿದ್ದೀನಿ, ಸಾರು ಮಾಡಬೇಕು. ಒಬ್ರು ಕೇಳಿದ್ರು ಬೇಳೆ ಸಾರು ತಿಂತೀನಿ ಬೇಸರಾಗಲ್ಲ ನಿಮ್ಗೆ ಅಂತೇಳಿ. ನಾನು ವಾರದಾಗ 3 ಸರಿ ಅಂತ ಕಂಪಲ್ಸರಿ ಬೇಳೆ ಸಾರು ಮಾಡೇ ಮಾಡ್ತಿದ್ರೆ ನಾನು. ಅವ್ರು ಇಷ್ಟಪಡೋದು ಬೇಳೆ ಸಾರು, ಆದರೆ ಒಂದೇ ಥರ ಬೇಳೆಕ್ಕಿಂತ ಮಿಕ್ಸ್ ಬೇಳೆ ಮಾಡಿರ್ತೀನಿ, ಹೆಸರು ಬೇಳೆ, ತೊಗರಿ ಬೇಳೆ ಈ ಥರ. ಒಂದೊಂದು ಸರಿ ಹೆಸರು ಕಾಳನ್ನು ಮಾಡಿರ್ತೀನಿ, ಹೆಸರು ಕಾಳು ಸಾರು ಭಾಳ ಚಲೋ ಆಗುತ್ತೆ ರೀ, ಅದನ್ನ ಮಾಡಿರ್ತೀನಿ. ಒಟ್ಟಿನಲ್ಲಿ ನಮ್ಮದು ಮಾಮೂಲಿ ನಾವು ದಿನ ನಮ್ಮದು ಊಟದ ಸ್ಟೈಲು, ನಮ್ಮದು ದಿನ ಲೈಫ್ ಸ್ಟೈಲ್ ಹಂಗೈತೆ, ಅದನ್ನ ಶೇರ್ ಮಾಡ್ಕೊತಿರ್ತೀನಿ. ಹಂಗಾದ್ರೆ ವಿಡಿಯೋಗೋಸ್ಕರ ಏನು ಹೊಸ ಹೊಸದು ಮಾಡೋಕೆ ಹೋಗೋದಿಲ್ಲ ನಾನು. ಹಂಗಾಗಿ ಆಮೇಲೆ ಇವರು ತೊಗರಿಬೇಳೆ ಭಾಳ ಭಾಳ ಒಳ್ಳೆಯದು ಮಕ್ಕಳಿಗೆ ಇತ್ತು ತೊಗರಿ ಹಂಗಂದು
ಅವನು ಸಪ್ಪನ ಮೆಣಸು ಸುತ್ತಿರ್ತಾನೆ, ಈಗ ಆರಾಮಿಲ್ಲ ಅಲ್ರಿ, ಇನ್ನು ಸ್ವಲ್ಪ ಜಾಸ್ತಿನೇ ನಾನು ತೊಂದರೆ ಮಾಡ್ಕೊಡೋದು. ಡಾಕ್ಟ್ರ್ ಕೂಡ ಅದೇ ಹೇಳಿರ್ತಾರೆ, ಸಪ್ಪನ ಬೇಳೆ ಕೊಡ್ರಿ, ಬ್ಯಾಳಿ ಕೊಡ್ರಿ, ತೊಂದರೆ ಬೇಳೆ ತಿರ್ಸ್ರಿ ಅಂತೇಳಿ. ಅನ್ನ ಕಟ್ಟು, ಬ್ಯಾಳಿ ಕಟ್ಟು, ಅನ್ನ ಬ್ಯಾಳಿ, ರೊಟ್ಟಿ ಬ್ಯಾಳಿ ಈ ಥರ. ಹಾಗಾಗಿ ಸ್ವಲ್ಪ ಜಾಸ್ತಿನೇ, ಅದಕ್ಕಿಂತ ಇನ್ನೊಂದು ಅಮೃತ ಇಲ್ಲ ಅಂತ ನನ್ನ ಪ್ರಕಾರ ತೊಂದರೆ ಬೆಳಿತಿತ್ತು. ಹಾಗಾಗಿ ಈಗ ಅದನ್ನ ಕುದಿಸಿಟ್ಟು ಬಂದೀನಿ ರೀ, ಸಾವಿರ ಕೊಡ್ತೀನಿ. ಯಜಮಾನ್ರು ಬಂದು ಈಗ ಜಾಗಕ್ಕೆ ಹೋಗ್ಯಾರಿ, ಬಿಟ್ಟು ಬರ್ತೀನಿ, ನಾ ವಾಪಸ್ ಅಂಗಡಿ ತೆಗಿತೀನಿ. ಯಾಕಂದ್ರೆ ಸ್ವಲ್ಪ ಮಾಡಾಗಿತ್ತು ಹೊರಗಡೆ, ಬಿಸಿಲು ಬೀಳ್ತಾ ಮಾಡಾಗತ್ತೆ, ಹಂಗಾಗಿ ಗಿರಾಕಿ ಇರ್ತೈತಿ. ನೀನು ಹೋಗಿ ತೋರಿಸಂಬ, ಯಾಕೆ ಸುಮ್ಮನೆ ಇಬ್ಬಿಬ್ರು ಹೋಗಿ ಅಂಗಡಿ ಬಂದು ಮಾಡೋದು ದುಡಿಮೇರ ಆಗತ್ತಾ ಅಂತೇಳಿದ್ರು. ಹಾಂ ಆಯ್ತು, ಹೇಗೆ ಈಗ ಊಟಕ್ಕೆ ಬಂದಾರೆ ಅಲ್ಲರೂ, ಊಟ ಮಾಡ್ಕೊಂಡು ನಾನು ಅಲ್ಲೇ ದವಾಖಾನೆಗೆ ಬಿಟ್ಟು ವಾಪಸ್ ಬರ್ತಾರೆ ಅವರು. ಮನೆತ ಬಂದ್ರು ಅವರು ಅಲ್ಲೇ ಪಿಕಪ್ ಮಾಡ್ಕೊತಾರೆ. ನಾವು ಹೋಗಿ ತೋರಿಸ್ಕೊಂಡು ಬರ್ತೀನಿ ರೀ, ಏನಂತಾರೆ ನೋಡೋಣ ಡಾಕ್ಟ್ರು. ಬರೀ ಮತ್ತೆ ಇನ್ನೇನಾಗುತ್ತೆ ಹೇಳ್ತೀನಿ, ಅವುಗಳಿಗೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ, ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಈಗ ಬೇಳೆ ಸಾರು ಮಾಡೋಣ, ಹೋಗಿ ಎಲ್ಲ ರೆಡಿ ಆಗಿದ್ರಿ, ಊಟ ಮಾಡ್ಕೊಂಡು ಹೋಗೋದಷ್ಟೇ. ನಮ್ಮ ತನಗೂ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಬೇಕು. ಬೇಳೆ ಟೊಮೆಟೊ ಹಣ್ಣು ಹಾಕಿ ಕುದಿಸಿನ್ರಿ, ಸಕ್ಕತ್ತ ಕುದೀತಿ. ತನು ಬ್ಯಾಳಿ ತಿನ್ ಬಾ, ಬ್ಯಾಳಿ ಒಂದು ಸ್ಪೂನ್ ತಗೊಂಬಲ್ಲಿ ಇಲ್ಲೇನ ಇದಂತೀನಿ, ಅದನ್ನ ತಗೊಂಡು ಈಗ ನೋಡ್ರಿ ಬಂದ್ರಿ ಇವರು ಜಳಕ ಮಾಡಿ ಊಟ ಮಾಡಕತ್ತೀವಿ. ಏನೈತಿ ಅದು ಪ್ಲೇಟ್ ನೆನೆಯಿರೋದು, ಹುಗ್ಗಿ ಹುಗ್ಗಿ ಹೋಯ್ತಲ್ಲ ಅದಕ್ಕೆ ಹಾಲನ್ನಾಗತ್ತ. ನಾವು ಬಿಸಿ ಬಿಸಿ ಅನ್ನ ಸಾರು ಮಾಡಕ್ಕಾಗಲ್ದು, ತಾಲಿಪಟ್ಟು ಮಾಡೋದಿತ್ರಿ ಇವತ್ತು ಮಧ್ಯಾಹ್ನಕ್ಕೆ, ಈ ಕಡೆ ದವಾಖಾನೆ ಹೋಗೋದಂತಲ್ಲ ಅದಕ್ಕೆ ರಾತ್ರಿ ಮಾಡಿದ್ರೆ. ರಾತ್ರಿ ಎಲ್ಲರ ಒಟ್ಟಿಗೆ ಒಂದೇ ಟೈಮ್ ಇರ್ತೀವಿ, ರಾತ್ರಿ ಬಿಸಿ ಬಿಸಿ ಮಾಡಿ ಟೇಸ್ಟ್ ಬರತ್ತಿಲ್ಲ ಸಪ್ಪನೆ ನೋಡತ್ತೇನ ಮಂಗ್ಯ ಮುಖ ಹೆಂಗೆ ಹೆಂಗೆ ಆಗ್ಬಿಟ್ಟಲ್ಲ ತಾನು ಒಂದು ವಾರದಾನಿ ಬರಸಲೇ ಬಂದಂಗೆ ಅದು ನೆಗಡಿ ಜ್ವರ ಎಲ್ಲ ಹಾಸ್ಪಿಟ್ಲಿಗೆ ಜ್ವರದ ಅಂತ ಎಲ್ಲರೂ ಯಾರು ಬೈಕೇರಿ ಎಲ್ಲರ ಮಕ್ಕಳಿಗೂ ಆರಾಮಿಲ್ಲ ಆರಾಮಿಲ್ಲ ಅಂತಾರೆ. ಸ್ನೇಹಿತರೆ ಇಲ್ಲಿ ನೋಡ್ರಿ ಕರೆಕ್ಟ್ ಮೂರು ಗಂಟೆ ಆಯ್ತು, ನಮ್ದು ಊಟ ಎಲ್ಲ ಆಯ್ತು, ಯಜಮಾನ್ರು ಎಲ್ಲ ರೆಡಿ ಆಗ್ಯಾರ. ತನುಗ ಇವತ್ತು ಡ್ರೆಸ್ ಏನು ಚೇಂಜ್ ಮಾಡಾಕತ್ತಿಲ್ಲ, ಬೈತಾರ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ರೀ. ಇಲ್ಲಿ ಬಿಡ ಹಂಗೇನ ಇಷ್ಟ ಇರಲಿ, ನಾವು ದವಾಖಾನೆ ಕೊಟ್ಟಿವಿ. ಹಿಂಗೆ ಅಡ್ಡಾಡ್ತಾರೆ ರೀ ನೋಡೋಕೆ ಖುಷಿಯಾಗಿ ಖುಷಿಯಾಗಿ ಇರ್ತಾರೆ, ರಾತ್ರಿನ ಜ್ವರ ಕೆಮ್ಮನ್ ಜ್ವರ ಹಂಗೆ ಗಡ್ದು ಈಗ ಒಣ ಕೆಮ್ಮ ರೀ ಹಸಿಕೆ ಅಂತ ಕೆಮ್ಮದ ಕೆಲಸ ಆಗಿತ್ತೀನಿ ಇಲ್ಲಿ ಮತ್ತೆ ಮಾಡೀನಿ ಬಟ್ಟೆ ತೊಗೊಂಡೆ ಬಂಡೆ ತಿಕ್ಕೊಂಡಿದ್ದೆ ಅಡಿಗೆನೂ ಮಾಡೀನಿ ತಲೆಪಟ್ಟು ಬಿಟ್ಟೆ ಅಂತೇಳಿ. ನಡಿ ಹೋಗೋಣ ಬಿಟ್ಟು ಬರ್ತೀನಿ ಮತ್ತೆ ವಾಪಸ್ ಮನೆ ನಾಲ್ಕೂವರೆ ಮನೆಗೆ ಬರ್ಬೇಕು ಅಷ್ಟೊಳಗೆ ನಾ ಇಲ್ಲಿ ಬರ್ತೀನಿ, ನೀವು ಆರಾಮ್ ತೋರಿಸ್ಕೊಂಡು ಬರ್ರಿ. ಅವ್ ಬಂದ್ಮೇಲೆ ಎಪ್ಪತ್ತೆಂಟನೇ ಪಾಳೆ ಅಂತ ಮನೆ ಓಟ ಅಂದಾಗ ಅಲ್ಗದ್ ಕಮ್ಮಿ ಹೋಗೋಣ ಹೋಗೋಣ, ಮೂರು ಗಂಟೆ ಹದಿನೈದು ನಿಮಿಷ ಇರಬೇಕು ಹೋಗೋ ನಿಮಗೆ. ನೋಡ್ರಿ ದವಾಖಾನಿಗೆ ಬಂದು ದವಾಖಾನಿಗೆ ಬಂದ್ಮೇಲೆ ಸರ್ ಊಟಕ್ಕೆ ಹೋಗಿರತ್ತೆ, ಹಂಗಾಗಿ ಸ್ವಲ್ಪ ಮಾರ್ಕೆಟ್ ಕೆಲಸ ಐತ್ರಿ, ಮಾರ್ಕೆಟಿಗೆ ಹೋಗ್ಬಂದಕ್ಕೆ ಈಗ ಇಲ್ಬಿಟ್ಟೆ ನಾನು ಮನೆ ಹೋಗ್ತೀನಿ ಹೋಗೋಣ ಮಾರ್ಕೆಟಿಗೆ ಸ್ವಲ್ಪ ಹೋಗ್ಬೋದು. ಧಾರವಾಡ ಜ್ಯುವೆಲ್ಲರ್ಸ್ ಬಂಗಾರ ನಿಮ್ಮ ಮಗಳು ಚಹಾ ಅಂಗಡಿ ಬಂಗಾರ ಬೇರೆ ಚಹಾ ಎಷ್ಟು ಬೆಲೆ ಇತ್ತು ಮತ್ತೆ ಚಹಾ ಮರ ಚೀಪ್ ಚಹಾ ಮರ ಸಿಗ್ತಾವ ಚಾ ಬಾಯಲ್ಲಿ ಬಾಯಲ್ಲಿ ಅಂತ ಕರಿತಿದ್ರೆ ಚಾನ ಒಂಥರ ಬಂಗಾರ ಅಂಗಡಿ ಓಪನ್ ಮಾಡಿದ್ರೆ ಓಪನ್ ಮಾಡಕ್ಕಂಪಿಷನ್ ಮಾಡ್ತಾರೆ ಮಗ್ಳ ಮಗ್ಳ ನೂರು ನೂರು ಮೀಟರ್ ಒಂದೊಂದು ಚಾ ಅಂಗಡಿ ಕಳಾ ಕೆಲವೊಂದು ಕಡೆ ಬಾಜು ಬಾಜು ಇರ್ತಾವ ಕರ್ದು ಕರ್ದು ಈ ಹೋಟೆಲ್ ಚಪ್ಪತ್ತಿದ್ದಲ್ಲ ನಾವು ಮಾರ್ಕೆಟಿಗೆ ಬಂದ್ರೆ ಇದೊಂದು ಬಂಗಾರ ಅಂಗಡಿ ಅಂತ
ಬಟ್ಟೆ ಅಂಗಡಿ ಅದೊಂದು ಹೋಟೆಲ್ ಇಷ್ಟ ಬೇರೆ ಜಾಸ್ತಿ ಒಳಗೆ ಹೋಗ್ತಿದ್ದಿಲ್ಲ ಹಬ್ಬ ಇದ್ರೆ ಮಾತ್ರ ಕುಕ್ಕ ನೋಡಕೊಂಡಿವ್ ರೀ ಮನ ಮಿಕ್ಸಿ ಅಂತ ಬಂತ ಕುಕ್ಕರ್ ನಾವು ತಗೋತೀವಿ ಈಗ ಸರ್ಕಲ್ಲಿಂದ ಒಳಗ್ರಿ ಬಾಯ್ ಬಾಯ್ ಏನಪ್ಪ ಜಿ ಹಿಂಗ ಅಂಗಡಿ ಒಳಗ ಹಾಕಿ ಬಂದಿರ್ತಲ್ಲ ಡ್ರೆಸ್ ಕ್ವಾಲಿಟಿ ಚಲೋ ಇರ್ತ ನೋಡ್ರಿ ಅವಾಗೆಲ್ಲ ತಗೋ ಕೊಡಿಸ್ತಿದ್ರಲ್ಲ ದೀಪಾವಳಿಗೆ ನಮ್ ಪಾಪ ಇದ್ ನೋಡಕ್ ಹೋಗಿ ನಾವು ಇಲ್ಲ ಇಡ್ಕೊ ನೋಡ ಬಿಚ್ಚು ನೋಡು ಕೈ ಕೈ ಹೇವಿ ತಾಕಿ ಬರ್ತವು ದೊಡ್ಡದೈತಿ ನಮ್ಗೆ ಆಗಲಿ ಬಾಳ ಅದ ನಮ್ಮ ಜಾತ್ರೆ ಐತಿ ಏನಾಗೈತೆ ನೋಡ ಏನಾಗೈತಿ ಅಕಸ್ಮಾತ್ ಬೇರೆ ಬೇರೆ ತಗೊಂತು ಖರ್ಚಾಗೈತಿ ಏನಪ್ಪ ನಂಗೆ ಗೊತ್ತಿಲ್ಲ ಸಿಲ್ ಕುಕ್ಕರ್ ಇರೋಂಗಿಲ್ಲ ಇರುತ್ತ ಕುಕ್ಕರ್ ಒಳಗೆ ಸಿಲ್ ಇರುತ್ತೆ ಅಂತ ಕೇಳ್ತಾ ಬಿಡ್ರಿ ನನಗಂತೂ ಗೊತ್ತಿಲ್ಲ ಅವ್ರಿಗೆ ಕೇಳೋನಿಲ್ಲ ಹೆಸರು ಹಾಕಕತ್ತಾರ್ರಿ ಇಲ್ಲಿ ಸ್ಟೀಲ್ ಒಳಗೆ ಕುಕ್ಕರ್ ಬರ್ತಾವ್ರಿ ಯಾವ್ದು ಬಿಟ್ರೆ ಸರ್ ಬಾಡಿಗೆ ಯಾವ್ದು ಬರುತ್ತೆ ತೊಗೊಂಡ್ಬಿಡೋ ನಂಗೆ ಬಿಡಬೇಕು ಕುಕ್ಕರ್ ಇಷ್ಟು ದೀಡ್ ಲೀಟರ್ ರೀ ಒಂದು ಅರ್ಧ ಒಂದು ಕೆ ಜಿ ಅರ್ಧ ಕೆ ಜಿ ಬೆಳೆ ಕುದಿಸ್ತೀನಿ ಪಾವು ಕಿಲೋ ರೀ ಅರ್ಧ ಕೆ ಜಿ ಬೆಳೆ ನಾವೇ ಕುದಿಸ್ಬೇಕು ಯಾವ್ದು ಇದೆ ಎರಡು ಲೀಟರ್ ಅದು ಬರ್ತದೆ ಇದು ಮೂರು ಲೀಟರ್ ಅದು ಫಿಫ್ಟಿ ಸಿಕ್ಸ್ ಫಿಫ್ಟಿ ಹೌದ್ರಿ ಸಣ್ಣ ಕುಕ್ಕರ್ ಈಗ ಮತ್ತೆ ಐದು ಲೀಟರ್ ಅಂದ್ರಿ ಅದ ಬೇಷಲ್ ಐದು ಲೀಟರ್ ಅಂತ ಕ್ವಾಲಿಟಿ ಪ್ರೆಸ್ ಮಾಡ್ರಿ ಪ್ರೆಸ್ ಮಾಡ ಹಾಕ್ರಿ ಹೊಸದ್ ಇರ್ತದಲ್ಲ ಹಿಂದೆ ಪೂರಾ ಪ್ರೆಸ್ ಮಾಡಿದ್ರಿ ಒಂದೆರಡು ಸಲ ಒಂದೆರಡು ಸಲ ಯೂಸ್ ಆಗ್ಬೇಕು ರೀ ಅಡಿಗೆ ಮಾಡಿ ನಾವು ಶಿವೇಂದ್ರ ವಜ್ಜ ವೇಟ್ ಐತೇನ್ರಿ ಸಣ್ಣ ಕಡೆ ಆಯ್ತು ರೀ ಒಂದು ಕುಕ್ಕರ್ ತಗೊಂಡ್ವಿ ಐದು ಕುಕ್ಕರ್ ತೆಗಿಸಿ ಯಾಕ್ರಿ ಅದು ಕರೆ ಬಿಡ ಕುಂತ ತೆಗಿಸಿ ಹೋಕ್ಕಾರ ಹೊಳ್ಳಿ ತೋಳಾರನ್ನ ತಡಿಕಂದ ಒಳಸನ್ ತಡಿ ಪಾಪ ಹಂಬ ಅಲ್ಲಿ ಆ ಕಡೆ ಐತೆ ಬೈಕಡೆ ಬಂದಿರ್ತಾರ ಡಾಕ್ಟ್ರ್ ನಾಲ್ಕು ಗಂಟೆ ಆಯ್ತಾ ಅಲ್ಲೇ ಸರಿ ಹಾಂ ಆಯ್ತು ನಾಲ್ಕು ಬಂದಿದ್ದ ದವಾಖಾನಿಗೆ ನಾಲ್ಕು ಗಂಟೆ ಆತ ಮನು ಬರ್ತಾನೆ ಇವ್ರು ಹೋಕ್ಕಾರ ಹಾಂ ಹೋರ್ ನೀವು ಆದ್ರೆ ಹುಷಾರಾಗಿ ಹೋರಿ ಸ್ಲೋ ಓಹ್ ಏನು ನಡಿ ಚಪ್ಪಲ್ ಬಿಡು ನಡಿ ಲೋಗ ನಡಿ ಬಾ ಫೋರ್ ತರ್ಟಿ ಆಯ್ತು ಇನ್ನು ಕಾಳೆ ಮುಗ್ದಿಲ್ಲ ಬಂದಿಲ್ಲ ನಮ್ಮ ತನು ಟೈಮ್ ನಾಲ್ಕೂವರೆ ಆತ್ರಿ ಮನ್ವಿತ್ ಬಂದ ದವಾಖಾನೆ ಪಾಳೆ ಏನೋ ಬರಲಿಲ್ಲ ಅಂತ ಲೇಟ್ ಆಗತ್ತೆ ಅಂತಿವ್ರ ಮಮ್ಮಿ ಅಲ್ಲಿ ಹಾಸ್ಪಿಟ್ಲಾಗ ದಾಟಿರ್ತಾರ ಪಾಳೆ 78 ಐತ್ ಕಂದ ಅದಕ್ಕೆ ಲೇಟ್ ಆಗುತ್ತೆ ಅದು ಬೇರೆ ಅವತ್ತಿಂದ ಅವತ್ತಿಂದ ಡೈಲಿ ಡೈಲಿ ಬೇರೆ ಬೇರೆ ಪಾಳೆ ಇರ್ತಾವೆ
ದಿನ ಅಷ್ಟೇ ಜನ ಬಂದಿರ್ತಾವೆ ನನ್ಗೆ ಜಾಸ್ತಿ ಜನ. ಮಧ್ಯಾಹ್ನ ಹೋಗಿ ನಾವು ಬೆಳಗ್ಗೆ ಆರಾಮಿದ್ದಾವ. ಮಧ್ಯಾಹ್ನ ಭಾಳ ಕೆಮ್ಮು ಜೋರ ಆಗಿತ್ತು ಮಮ್ಮಿ ತನುಗ. ಮಮ್ಮಿ ಫೋನ್ ಮಾಡಿದ್ದೆ, ನಾ 2 ಗಂಟೆಗೆ ಫೋನ್ ಮಾಡಿದ್ದೆ. ಬಂದು ಯಾರು ಊಟಕ್ಕೆ ಕೊಡೋ ನಂಗೆ ದಿನ ತಿನ್ನಕೇನೆ ಅಂತ ಕೇಳ್ತಾರಂತ ಬರೀವ ಏನು ಅದ್ರ ಬಗ್ಗೆ ಗಮನ ಇಲ್ಲರಿ. ಹಂಗೆ ಯಾ ಅಡ್ರೆಸ್ ಚೇಂಜ್ ಮಾಡಿ ಹೋಗು, ಎಲ್ಲ ಅಂಗಡಿ ಕಡೆ ಹೋಗ ಅಲ್ಲೇ ಏನು ತಿನ್ನಿಸ್ತೀನಂತ. ಅಮ್ಮ ಸರ್ ಒಂದು ಸ್ವಲ್ಪ ಉಣಿಸ್ಲಿ, ಬೇಗ ಉಂಡು ಹೋಗು. ಹಾಂ, ಒಂದು ಬಾಟಲ್ ನೀ ತೊಗೊಂಡು ಹೋಗೋಣ. ಸರಿ ಬಿಡು. ಬೇರೆ ಬಾಟಲ್ ಆಯ್ತು ಬಿಡು, ಬೇರೆ ಬಾಟಲ್ ತೊಗೊಂಡು ಹೋಗೋಣ ಅಂತ. ಇದಕ್ಕಿಂತ ಲೇಟ್ ಊಟ ಮಾಡ್ತೀವಿ ಡೈಲಿ ಡೈ, ಇದ್ರಲ್ಲಿ ಸೇಮ್ ಟೈಮ್ ಹೌದಾ? ಹಂಗೆ ತಪ್ಪಾಕೊಂತೀನಿ ಏನ್ರ ಐದು ಹದಿನೈದಕ್ಕೆ ಕೇಳ್ತಿ. ಟೈಮ್ ಬಿಟ್ರಿ, ಪುಣೆದಾಗೈತಿ. ಈಗ ಊಟ ಮಾಡ್ಸಾತೀನಿ, ಊಟ ಮಾಡ್ಸ್ಕೊಂಡು ಕರ್ಕೊಂಡು ಹೋಗಿನ್ರಿ. ಮತ್ತೆ ಅಲ್ಲಿ ಹೊರಗಿಂದ ತಿನ್ಸ್ಬಾರ್ದು, ನಿಮಗೂ ಮನೆಯಲ್ಲ ಜ್ವರ ಬಂದಿದ್ದಾಗೈತಿ. ಚೆಲ್ಲಡ್ ಬಿಡಕಂದ ನೋಡ, ನೋಡು ಫೋನ್ ಹಿಡ್ಕೊಂಡು ಎಲ್ಲೆಲ್ಲಿ ಚೆಲ್ಲಿದೆ. ಬೈತೀನಿ ಮೇಡಮ್, ಆಮೇಲೆ ಊಟ ಮಾಡ್ಸ್ಕೊಂಡು ಕರ್ಕೊಂಡು ಹೋಗಿನ್ರಿ ಅಂಗಡಿಗೆ. 5 ಗಂಟೆ ಆಯ್ತು, ಸ್ವಲ್ಪ ಹೆಚ್ಚು ಕಡಿಮೆ. ಮತ್ತು ಅಂಗಡಿ ಹೋಟ್ಲ್ ಬಂದು ಮಾಡೋದು ಬೇಡ ಸಂಜೆ ಅಂತೇಳಿ ಕರ್ಕೊಂಡು ಹೋಗಿನ್ರಿ. ಅವ್ರ ಮಮ್ಮಿ ಬರೋದು ಲೈಟ್ ಇದೆ ಅಂತ ತಡ ಆಕತಿ, ಇವ್ರ ಮಮ್ಮಿ ಬರೋದು. ನೋಡ್ರಿ, ಸಂಜೆ 5:15 ಆಯ್ತು, ಅಂಗಡಿ ಬಂದರಿ ಜಸ್ಟ್. ಈಗ ಅಂಗಡಿ ಚಲೋ ಮಾಡಿ ಮನೋ. ಯಾಕೆ ಹೇಳಿ ರೀ, ಬ್ಯಾಕೋತ ಏನು ಮಾಡಂಗಿಲ್ಲ. ಮನೆ ಕಡೆ ಇರ್ತಾವಲ್ಲ, ಕುತ್ಕೋ ಬಾ ಇಲ್ಲ ಅಜ್ಜ ಜೊತೆ ಸುಮ್ ಕುಂದ್ರಿ ರೀ, ಇಲ್ಲ ಆಡ್ಕೋತ ಕೂತಾನ್ರಿ. ತೋರಿಸ್ಕೊಂಡ್ರಂತ ಅವ್ರ ಮಮ್ಮಿ, ಅವ್ರು 6 ಗಂಟೆಗೆ ಬರ್ಬೋದು ರೀ. ಮೇ ಬಿ ಈಗ 5:30 ಆಗುತ್ತೆ. ಇನ್ನೇನು ಯಾವ ಬಾಯ್ ನನ್ನ ಮಗನ ಜೊತೆ ಇವ್ರು ಇಂಗ್ಲೀಷ್ನೇ ಮಾತಾಡತ್ತಾರೆ, ಚಕ್ ಇಂಗ್ಲೀಷ್ ಇವ್ರದ್ದು. ಯಾವ ಬಾಯ್ ಸೀದಾ ಕುತ್ಕೋ. ಯುವರ್ ಬ್ರದರ್ ಸಫರಿಂಗ್ ಫ್ರಮ್ ಕಫ ಫೀವರ್. ಲಂಡನ್ ನಿಂದ ನಡ್ಕೊಂಡೆ ಬಂದ್ರ ನೀವು? ವೆರಿ ಫಾಸ್ಟ್ ವಾಕಿಂಗ್. ಇವತ್ತು ನಮ್ಮ ಮನೆ ಬಂದ್ರಿ, ಎಲ್ಲರೂ ಕೇಳ್ದೆ ಕೇಳ್ದೆ ಪ್ರಶ್ನೆ ಅವನಿಗೆ. ಸುಮ್ ಕುಂದ್ರ ಬಜೆ ಇವನು ವಾಟ್ ಸುಮ್ ಕುಂದ್ರೆ ಏನಾರು ಕಿತಾಬತ್ತಿ ಮಾಡ್ತಿರ್ತಾನೆ ರೀ. ಇವತ್ತು ನನ್ನ ಜೊತೆ ಒಂದು ತಾಸು ಟೈಮ್ ಸ್ಪೆಂಡ್ ಮಾಡೋಣ. ಅವ್ರ ಮಮ್ಮಿ ಬರೋ ತೆಗಿತೀನಿ, ನಾನು ಕಳಿಸ್ಕೊಡ್ತೀನಿ ರೀ ಗಿರಾಕಿ ಬಂದು. ಅಲ್ಲಿ ತುಮಕೂರು ಅಂಗಡಿ ಹೋಗಿದ್ದಲ್ಲ ಮನೆ ನಾವು, ಅಲ್ಲಿ ಬಾಡಿಗೆ ಇದ್ದಿಲ್ಲ ಅವಾಗ. ತುಮಕೂರು ಅಂಗಡಿಯಲ್ಲಿ ಗಿರಣಿ ಅಂಗಡಿ ಕಡೆ ಹೋಗಿದ್ದಲ್ಲ, ಗಿರಣಿ ಕಡೆ ಆ್ಯಕ್ಟಿಂಗ್ ಮಾಡ್ತಾನೋ. ನನಗೆ ಸಣ್ಣ ಇದ್ದಾಳ, ಅವಾಗ 3 ವರ್ಷ ಇದ್ದಿ. ಹಾಂ, ಇದು ಸುಮ್ ಕುಂದ್ರಲ್ಲಿ ಮನ್ವಿತ್ Rs. 5 received on phone pay. ಈಗ ನೋಡ್ರಿ, ನಾವು ಮನೆಗೆ ಬಂದ್ವಿ. ನಮ್ಮ ಮನ್ವಿತ್ಗೆ ಅವ್ರ ಪಪ್ಪ ಅಂಗಡಿ ಇಟ್ಕೊಂಡಿದ್ದ, ಬಿಟ್ಟು ಹೋಗ್ಯಾರ ಬಂದಾಲೆ. ಬಾ ಬಾ ಚಾವಿ ತೆಗ್ದಿನಿ, ಬಾ ಒಳಗೆ ಬಾ. ಸರಿ ತಗೋ, ನೀನ ತಗೋ ಚಾವಿ. ನೀನು ಬಂದು ಊಟ ಮಾಡಲಿಲ್ಲ, ಹಂಗ ಹೋದ್ಯಾ ಪಪ್ಪನ ಜೊತೆಗೆ? ಮಾಡಿ ಹೋಗಿ. ಹಾ ಸರಿ, ಚಾವಿ ತೆಗಿಬೇಕು. ಲಾಕ್ ಸಿಗಿನ್.
ಯಾಕಂದ ಬಿಡ ನಿಂಗೆ ಊಟ ಮಾಡೋದು ಎಷ್ಟಿದೆ ಬಿಡಿ, ಸರಿ ಬೇಡ ತಡಿ, ಅವಂಗೆ ಬರ್ತಾ ಇಲ್ಲ ನೋಡಿ ಫಸ್ಟ್ ನೋಡ್ರಿ. ಕರೆಕ್ಟ್ 6 ಗಂಟೆ ಆಯ್ತು, 3 ಗಂಟೆಗೆ ಹೋದ 6 ಗಂಟೆಗೆ ಬಂದ್ವಿ ನಾವು ತೋರಿಸ್ಕೊಂಡು. ಮನೆ ಎಲ್ಲ ಹಂಗೆ ಐತಿ, ಹಂಗೆ ಐತಿ ಅನ್ನಕ್ಕೆ ಅಂದರೆ ಎಲ್ಲ ಸ್ವಚ್ಛನ ಐತಿ. ಸ್ವಲ್ಪ ಸಂಜೆ ಕೆಲಸ ಮಾಡ್ಕೋಬೇಕು ಅಷ್ಟ, ಮತ್ತೇನಿಲ್ಲ. ಹರ್ವ್ಯಾರ ಇನ್ನೇನು, ಒಂದು ಮಿಶೋದಿಂದ ಒಂದು ಪಾರ್ಸಲ್ ಬಂದೈತ್ರಿ, ನೋಡಬೇಕು ಹೆಂಗೈತೆ ಅಂತೇಳಿ. ನನ್ನ ಒಂದು ಏನೋ ಹಾಕಿದ್ದೆ ಡ್ರೆಸ್ ಅಲ್ಲ, ಬಟ್ ನಾನು ತೋರಿಸ್ತೀನಿ ಆಮೇಲೆ ಏನಂತೇಳಿ. ಹೊಸ ಕುಕ್ಕರ, ಏ ಆಟ ಆಡೋ ಸಾಮಾನೆಲ್ಲ ನಿಮ್ಗೆ ಈಗ ಹೇಳ್ತೀನಿ. ಇವ್ರು ಹಾಂ, ಇವ್ರು ಏನಾತಾರಲ್ಲ ರೀ ಮನೆಗೆ, ಅವ್ನು ತೊಗೊಂಡ್ಬಿಡ್ತಾರೆ ಆಟ ಆಡೋಕೆ. ಭಾರಿ ಅದಾರ ಇವರು, ತನುಮನು ಪಡಿಬೇಕು ಅವ್ರಿಗೆ. ಲೇ ಇವನದನಲ್ರಿ, ನಾ ಬರೋ ಸ್ವಲ್ಪ ಲೇಟ್ ಆಗೈತಿ, ನಮ್ಮ ಆಟೋ ಬರೋದು. ಒಬ್ಬ ಹುಡುಗನ ಕೈಯಾಗ ಕೊಟ್ಟರೆ ಸರಿ, ಇವನ್ನ ಇಳಿದು ಸುಮ್ಮನೆ ಇಲ್ಲ ಬೇಡ. ಅಲ್ಲಿ ಮೆಟ್ಲ ಮೇಲೆ ಹತ್ತಿ ಏನೇನೋ ಮಾಡೋಕೆ ಹೋಗ್ಯನ ಅಲ್ಲೇ, ಅಲ್ಲಿ ಚಿ ಕ್ಯಾವಿ ಚಾವಿ ತೊಗೊಳಕ್ಕೆ ಸುಮ್ಮನೆ ಇಲ್ಬೇಕು ನಾ ಬರೋವರೆಗೂ. ಹಂಗೆ ಪಪ್ಪ ಮಮ್ಮಿ ಇಲ್ದಾಗ ಮೇಲೆ ಹತ್ತೋದು ಅದು ಇದು ಮಾಡೋಕ್ಕೋಬಾರ್ದು ಮಕ್ಕಳು. ಪಪ್ಪ ಡ್ರೆಸ್ ಚೇಂಜ್ ಮಾಡ್ಯಾನ ನಿಂಗೆ ಇವತ್ತು, ಜೀನ್ಸ್ ಹಾಕೊಂಡು ಇಲ್ಲಿ ಶೂಟ್ ಅನ್ನಲ್ಲ. ತೆಗಿ ಒಳಗಿನ ಚಡ್ಡಿ ಮೇಲೆ ಇರುವಂತಿ ಶಕ್ಕಿ ಆಗತ್ಕಂದ ಜೀನ್ಸ್ ಬಿಚ್ಚಿಬಿಡು. ಏನು ಕೊಡಿಸಿದ್ದೆ ಪಪ್ಪ ಅಂಗಡಿ, ಏನು ಕೊಡಿಸಿದ್ದೆ ಪಪ್ಪ? ಹೇ ಪಪ್ಪ ಕೇಳ್ತೀನಲ್ಲ ಈ ಫೋನ್ ಹಚ್ಚಿ ಕೇಳ್ತೀನಿ. ನಿಮ್ಮ ಪಪ್ಪ ನಿಂಗೆ ಏನು ಕೊಡಿಸ್ತಾನೆ ಇದ್ದಾಗ ಸಾಧ್ಯನೇ ಇಲ್ಲ. ಹ್ಞೂ ಸರಿ ಆಯ್ತಾ, ಕೇಳ್ತೀನಿ. ಡ್ರೆಸ್ ನೋಡ್ರಿ ಬಿಚ್ಚಿ ಶಿಲ್ಲೇಟನ. ಅವ್ರ ಪಪ್ಪನ ಮೇಲೆ ನನಗೆ ಅದೊಂದು ಆಸೆ, ಒಂದು ದಿವಸ ಮನ್ವಿತಿನ ಪೂರ್ತಿ ಕೆಲಸನ ಅವ್ರ ಪಪ್ಪನ ಮೇಲೆ ಬಿಡಬೇಕು, ಭಾರಿ ಇರ್ತೈತಿ ಮಜಾ. ಓ ಸಾಕ್ಸ್ ಬಿಚ್ಚಿ ಇಲ್ಲೇ ಹೋಗ್ದಾರ, ಡ್ರೆಸ್ ಬಿಚ್ಚಿ ಇಲ್ಲೇ ಹೋಗ್ದಾರ. ಆ ಬ್ಯಾಗ್ ಟಿಫನ್ ಬ್ಯಾಗ್ ಏನು ತೆಗ್ದಿಲ್ಲ, ಅಲ್ಲೇ ಅದಾವು. ಟಿಫನ್ ತೆಗ್ದೀನ ನೀನ ಜಾಣ ಅದ ನೋಡ್ರಿ, ಮಮ್ಮಿ ಇಲ್ಲಾಂದ್ರೆ ಒಂದೊಂದು ಕೆಲಸ ಮಾಡ್ಕೊಂಡಿರ್ತಾನ, ನಾ ಈ ರಟ್ಟ ಮಾಡಲ್ಲ ಅವನು. ಏನು ಸುಂದ್ರಿ? ಹಾಂ ಬಿಸ್ನೀರು ಸುಮ್ನೀರು. ಮೊದಲೇ ಇದಿಷ್ಟು ಎಲ್ಲ ಎತ್ತಿಟ್ಟು ಕಸ ಹುಡ್ಕೊಂಡು ಫ್ರೆಶ್ ಅಪ್ ಹಾಕಿನ್ರಿ ಫಸ್ಟ್. ಮತ್ತೆ ಸಿಕ್ಕ ತಿಂಗಳು ಕಂಟಿನ್ಯೂ ಮಾಡ್ತೀನಿ ಅಂತ ನನ್ನ ಅವಸ್ಥೆ ನೋಡ್ರಿ. ಹಂಗಾಗಿ ಆಟೋದಾಗ ಗಾಡಿ ಕೂದಲೆಲ್ಲ ಎದ್ಬಿಟ್ಟು ಸ್ನೇಹಿತರೆಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ರಿ. ಈಗ ಡಾಕ್ಟ್ರ್ ತನ್ಮ ಈಗ ಅದು ಕೆಮ್ಮಿಂದು ಅಲರ್ಜಿಗೆ ಆಗಾಕತ್ತೈತೆ, ಅದು ಅಲರ್ಜಿ ಐತೆ ಅವನಿಗೆ ಅಂತಂದ್ರೆ. ಯಾಕಂದ್ರೆ ಮನ್ವಿತಿಗೂ ಸೇಮ್ ರೀ, ಸೇಮ್ ಇದೇ ವಯಸ್ಸಿನಾಗ ಅವನಿಗೂ ಅಲರ್ಜಿ ಕೆಮ್ಮ ಇತ್ತು. ಭಾಳ ಅಂದ್ರೆ ಭಾಳ ಆ ಟೈಮ್ನಾಗ ಭಾಳ ಅಂದ್ರೆ ಭಾಳ ಅನುಭವಿಸ್ಬಿಟ್ಟಿದ್ರಿ ಆ ವಿಷಯವಾಗಿ ಮಕ್ಕಳ ಆರೋಗ್ಯವಾಗಿ. ಆರೋಗ್ಯ ವಿಷಯವಾಗ ಭಾಳ ಅಂದ್ರೆ ಭಾಳ ಅಷ್ಟಿಷ್ಟಲ್ಲ ನಾವು ಪೇಚಾಡಿದ್ದು ಇಬ್ಬರೇ ಸೇರಿ. ಅದೇ ಸೇಮ್ ಈಗ ಒಂದು ಅಲರ್ಜಿ ಕೆಮ್ಮದ ಅಂತೇಳಿ ಅಲರ್ಜಿ ಟ್ಯಾಬ್ಲೆಟ್ ಕೊಟ್ಟಾರ. ನೈಟ್ ಹಾಕೋದು ದಿನ ಒಂದಿಂದ ರಾತ್ರಿ ಹಾಕ್ರಿ ಅಂತ ಹೇಳ್ಯಾರ. ನೆಬ್ಲಿ ಜ್ವರ ಇನ್ನೊಂದು 2 ದಿನ ಹಚ್ಚಿರಿ, ಕಫ ಹೋಗೋರ್ಗೆ ಆಮೇಲೆ ಬೇಡ ಅಂತ ಹೇಳಿದರು. ಹಂಗಾಗಿ ಏನೋ ಹಾಗೇನು ಅನಿಸ್ಲಿಲ್ಲ, ಯಾಕಂದ್ರೆ ನೋಡ್ಬಿಟ್ಟಿರ್ತಾರೆ ಸ್ವಲ್ಪ ಭಯನಾಗುತ್ತೆ, ಭಾಳ ಭಾಳ ಕಾಡ್ತೈತ್ರಿ ಅಲರ್ಜಿ ಇತ್ತಂದರೆ ಕೆಮ್ಮು. ಎಷ್ಟು ಅವ್ರಿಗೆ ಇಮ್ಯುನಿಟಿ ಪವರು ಜಾಸ್ತಿ ಆಗೋರಿಗೆ, ಎಂಥ ಮಕ್ಕಳಿಗೆ ಆಯಿತು ಯಾವುದೋ ಮಕ್ಕಳಿಗೆ ಆಯಿತು, ಕಂಪ್ಲೀಟ್ 6 ವರ್ಷ ಮುಗಿಯೋವರೆಗೂ ಸ್ವಲ್ಪ ಜಾಸ್ತಿನೇ ಈ ಥರ ಏನು ಬಂದು ತಡ್ಕೊಳ್ಳೋ ಶಕ್ತಿ ಇರಲ್ಲ ಅವ್ರಿಗೆ, ಜಾಸ್ತಿನೇ ಆಗಿರ್ತೈತಿ. ಅವ್ರ ಡಾಕ್ಟ್ರು ಕೂಡ ಅದೇ ಹೇಳಿದರು ಅವ್ರಿಗೆ, ಒಂದು 5 ವರ್ಷ ಪೂರ್ತಿ ಮುಗಿಯೋರಿಗೆ ಸ್ವಲ್ಪ ಭಾಳ ಹುಷಾರಾಗಿ ನೋಡ್ಕೋರಿ, ಆಮೇಲೆ ಅಲರ್ಜಿ ಐತಲ್ಲ ಧೂಳು ಒಳಗಡೆ ಅಷ್ಟೊಳಗೆ ಅಲ್ಲೆಲ್ಲ ಬಿಡೋಕೆ ಹೋಗ್ಬೇಡ್ರಿ ಅಂತ ಹೇಳಿದರು. ಅವ್ರನ್ನ ಹೊರಗೆ ಕಳಿಸೋದು ಕಡಿಮೆನೇ ಬಿಡ್ರಿ ನಾನು, ಅಲರ್ಜಿ ಆಗುತ್ತೆ ಅಂತೇಳಿ. ಆದರೂ ಮೊನ್ನೆ ಒಂದು ದಿವಸ ಅಷ್ಟ ಆಡಿದರು ಮನೆ ಒಳಗೂ ಅಷ್ಟ, ಅವ್ರಿಗೆ ಸ್ವಲ್ಪ ಹಾಸಿಗೆ ಎಲ್ಲ ಅದೆಲ್ಲ ಹೇಳಿದರು. ಮನ್ವಿತಿಗ ಏನು ಹೇಳಿದ್ರು ಸೇಮ್ ಟು ಸೇಮ್ ಅದನ್ನೇ ಹೇಳಿದರು ಇವನಿಗೂ ಕೂಡ, ಅದನ್ನೆಲ್ಲ ಫಾಲೋ ಮಾಡಿದ್ರೆ ಆಯಿತು. ಒಂಥರ ಸ್ವಲ್ಪ ಟೆನ್ಷನ್ ಆಯಿತು ಯಪ್ಪ ಅದು ಅಂತೇಳಿ, ಇರಲಿ ಕೊಟ್ರ ಮೆಡಿಸಿನ ಕರೆಕ್ಟಾಗಿ ಹಾಕಿದ್ರೆ ಆರಾಮಾಗ್ತಾನೆ. ಹಂಗೆ ಮತ್ತು ಇನ್ನೊಂದು ಅದು ಏನೇನಂತ ಎಷ್ಟೋ ಜನ ಯಾವ ಥರ ಅಂತ ಏನಂತ ಕಮೆಂಟ್ ಹಾಕ್ತಾರ ಗೊತ್ತಿಲ್ಲ. ಕಮೆಂಟ್ ಹಾಕೋದಷ್ಟೆಲ್ಲ ಕೆಲವು ಜನ ಅಂದು ಅಂದರ ಕಮೆಂಟ್ ಹಾಕೋರಲ್ಲ ಬೇರೆಯವ್ರು ಕೂಡ ನನಗೆ ಆ ಥರ ಎಲ್ಲ ಅಂದಿರ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ ರೀ. ಯಾಕಂದರೆ ಈಗ ನಾವು ಈ ಥರ ಅವ್ರಿಗೆ ನಾನು ನನಗೆ ಅವ್ರ ಇಷ್ಟ ಇರೋದು ಹಿಂಗೆ ಬದುಕುವಾಗ ಇಂಥದ್ದು ಏನಾದರೂ ಆದ್ರೆ ಅವ್ರು ಮಾತ್ರ ಆಗೋಕ್ಕೆ ಸಾಧ್ಯ ನನಗೆ. ಹಿಂಗೆ ದವಾಕ ಇವತ್ತು ನೋಡ್ರಿ ಮತ್ತೆ ಅಷ್ಟೆಲ್ಲ ಇದ್ದು ಕೂಡ ಅಂಗಡಿ ಬಂದ್ ಮಾಡಲಿಲ್ಲ. ಯಾಕಂದ್ರೆ ಮನೆಯಿಂದ ಬರೋ ಟೈಮು ನಾನು ಅಲ್ಲಿ ದವಾಖಾನೆ ಇದ್ದೀನಿ, ಇಲ್ಲಿ ಇವ್ರು ಅಂಗಡಿ ತೆಗಿಬೇಕು. ಮನ್ವಿತಿನ ಕರ್ಕೊಂಡು ಮೊನ್ನೆ ನೋಡಿದ್ರಲ್ಲ ಎಷ್ಟೆಲ್ಲ ಮಾಡಿಕೊಂಡು ಪಾಪ ಅವನ ಕರ್ಕೊಂಡು ಹೋಗ್ಯಾರ ಅಲ್ಲಿ. ಅಲ್ಲಿ ಸರ್ಕಲ್ ಒಳಗೆ ಮಕ್ಕಂಡು ಬಿಡೋದು ಭಾಳ ಕಷ್ಟನೇ ರೀ ಅಲ್ಲಿ ಅಲ್ಲಿ. ಯಾಕಂದ್ರೆ ಈ ಥರ ಸ್ವಲ್ಪ ಮನೆ ಆರಾಮಾಗ್ಯಾನ ಅವನು ಮನ್ವಿತ್. ಅಲ್ಲಿ ನಾನಾ ಥರ ಎಲ್ಲ ಈ ಥರ ಜನ ಸರಿ ಒಂದೇ ಥರ ಇರೋದಿಲ್ಲ ಅಂತ ಅವ್ರಿಗೆ ಭಯ. ಆಮೇಲೆ ಅಲ್ಲಿ ಎಲ್ಲ ಸ್ವಲ್ಪ ಸಿಗರೇಟು ಹೊಡೆಯೋದು ಅದು ಇದು ಮಾಡ್ತಿರ್ತಾರೆ ಮಕ್ಕಳನ್ನ, ಅಲ್ಲಿ ಬಿಡೋದು ಎಷ್ಟು ಕಷ್ಟ ರಿಸ್ಕ್ ಅದು.
ಹಂಗಾಗಿ ನಂಗಲ್ಲಿ ಜಾಸ್ತಿ ಹೊತ್ತು ಬಿಡಕ್ಕೆ ಹೆದರಿಗೆ ಹೆದರಿಗೆ ಆಗುತ್ತೆ ರೀ. ನಾನು ಹೋದ್ನಿ ಅಂದರೆ ಹಿಂಗೋ ಹಿಂಗೆ ಕರ್ಕೊಂಬರ್ದಿರ್ತೀನಿ. ಆದರೂ ಮತ್ತು ಒಂದ ಮಗುನ ಇಲ್ಲಿ ಬಿಟ್ಟಂತೂ ಹೋಗೋಕ್ಕಾಗಲ್ಲ ರೀ ಮನೆಯೊಳಗೆ. ಯಾ ಅವನೇನು ಭಾಳ ದೊಡ್ಡವನ್ನೆಲ್ಲ ಬಿಟ್ಟು ಹೋಗೋಕೆ, ಹಂಗಾಗಿ ಅವರು ಇದ್ದು ಅವನ್ನೆಲ್ಲ ಅವ್ನು ಬರೋರಿಗೆಲ್ಲ ನೋಡಿರಲ್ಲ ಅದೆಲ್ಲ ಮಾಡ್ಕೊಂಡು ಅಂಗಡಿ ಕರ್ಕೊಂಡು ಹೋಗಿದ್ರು. ಒಂದಿಷ್ಟು ಜನ ಅಂತಾರೆ ನನ್ನ ಗಂಡಾಗೇನೋ ನಾನು ಜಾಸ್ತಿ ಭಾಳ ಗಂಡ ಗಂಡ ಅಂತೇನಂದ್ರೆ ನಾನೇನೋ ಇವ್ ಹುಡ್ತಾನೆ ಹಿಂಗೆ ಗಂಡ ಬಂದ ನನ್ನ ಇವ್ರಿಗೆ ಅನ್ನಂಗೆ ಎಲ್ಲ ಅಂದಾರ. ಎಷ್ಟು ಮನಸ್ಸಿಗೆ ನೋವು ಆಕಿತ್ತು ಅವೆಲ್ಲ ಕೇಳಿದಾಗ ಯಾರಿಗಾದ್ರೂ ನೀವು ಹೇಳ್ರಿ, ಯಾರಿಗಾದ್ರೂ ಹುಡ್ತಾ ಗಂಡ ಬಂದಿರ್ತಾನ ಅದು ಏನು ಹೇಳಬೇಕು. ಯಾವ್ಯಾವ ಥರ ಎಲ್ಲ ಅವರು ಅಂದರೆ ಅವ್ರದ್ದು ಮನಸ್ಥಿತಿ ಯಾವ ಥರ ಇರುತ್ತಂತೇಳಿ ಇಲ್ಲಿ ಗೊತ್ತಾಗುತ್ತಾ ಅಂದರೆ ಅದು ಯಾಕೆ ಆ ಥರ ಎಲ್ಲ ಮಾತಾಡ್ತಾರೆ ಏನು ಗೊತ್ತಿಲ್ಲ. ಮತ್ತು ಮಕ್ಕಳಿಗೆ ಹೆಂಡತಿಗೆ ಕಷ್ಟ ಬಂದಾಗ ಗಂಡ ಆಗೋದು ಸಹಜ, ಅವರೆಲ್ಲ ಬೇರೆ ಯಾರು ಆಗೋದಿಲ್ಲ, ಮನೆಯದೇ ಸಂಬಂಧ ಮತ್ತು ಹಂಗೆ ಇರ್ತೈತಿ. ಅದನ್ನು ಹೋಗಿ ಹೋಗಿ ಈ ಥರ ಕೇಳಿ ಇಬ್ಬಿಡೋಕೆ ಭಾರಿ ಮಾಡ್ತಾ ಕೇಳಿದ ಗಂಡ ಯಾರಿಗಿರೋದಾರ ಹುಡ್ತಾಗಿಂದನ ಗಂಡ ಬಂದಿರತ್ತೆ ಆಡ್ತಾರ ಈ ಥರ ಎಲ್ಲ ಮಾತಾಡ. ಏನು ಹೇಳ್ಬೇಕಂತನೂ ಗೊತ್ತಾಗಲ್ಲ ರೀ, ಅದು ಏನಂತ ಅದು ಯಾವ ಥರ ತಲೆ ಒಳಗೆ ಏನೇನು ಇಟ್ಕೊಂಡು ಆ ಥರ ಎಲ್ಲ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಹಿಂಗಿದ್ದಾಗ ನಂಗೆ ಅದು ಅನಿಸ್ಬಿಡ್ತೈತಿ, ಮಾತಾಡೋರು ಏನಾದರೂ ಮಾತಾಡ್ತಾರೆ, ನಮ್ಮದು ನಮ್ಮ ಲೈಫ್ ಸ್ಟೈಲ್ ಹೆಂಗೈತಿ, ನಮ್ಮ ಜೀವನದಾಗ ಏನೆಲ್ಲ ಹಾಕಿರ್ತೈತಿ, ನಮಗೆ ಯಾರು ಹಾಕಾರ ಯಾರು ಆಗಲ್ಲ ಅನ್ನೋದು ನಮ್ಗೆ ಮಾತ್ರ ಗೊತ್ತಿರ್ತೈತಿ. ಅದ್ರ ತಕ್ಕಂಗೆ ನಮ್ಮ ಜೀವನದಾಗ ಯಾರಿಗೆ ನಾವು ಫಸ್ಟ್ ಪ್ರಿಯೋರಿಟಿ ಕೊಡಬೇಕು ಅದೆಲ್ಲ ನಮ್ಗೆ ಬಿಟ್ಟಿರುತ್ತೆ. ಹಾಗಾಗಿ ಈ ಥರ ಹೇಳೋರಿಗೆ ನಾವು ಏನು ಮಾಡೋಕ್ಕಾಗಲ್ರಿ, ನೀವೂ ಕಮೆಂಟ್ ಮಾಡಿ ಹೇಳ್ರಿ, ಗಂಡ ಅಲ್ದನ ಬೇರೆ ಯಾರು ಆಗಕ್ಕೆ ಆಗೋದಿಲ್ಲ, ಅವರೊಬ್ಬರು ಸರಿ ಇದ್ರೆ ಹೆಣ್ಮಕ್ಳ ಜೀವನ ಭಾಳ ಚಂದ ಇರ್ತೈತಿ. ಅಷ್ಟೇ ಸ್ನೇಹಿತರು, ಮತ್ತು ಆದ್ರೆ ತನ್ಮಾಯಿನ ವಿಷಯವಾಗಿ ನನಗಂತೂ ಭಾಳ ಟೆನ್ಷನ್ ಆಗಿತ್ತು, ಸ್ವಲ್ಪ ಪರವಾಗಿಲ್ಲ ಈಗ ಇಲ್ಲಿ ಮತ್ತೆ ಅಡ್ಮಿಟ್ ಅದು ಇದಂತ ಏನಂತ ಅಂದ್ಕೊಂಡಿದ್ದೆ. ಹಂಗೇನಿಲ್ಲ, ಅವ್ನಿಗೆ ಅಲರ್ಜಿ ಇದೆ ಕೆಮ್ಮೈತದ ಅಂತ ಹೇಳಿದರು ಅವರು. ನೋಡೋಣ ಮತ್ತೆ ಏನೇನಾಗುತ್ತೆ ಅಂತೇಳಿ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ, ಸಿಗ್ತೇನೆ ಮನೆ ಲಾಗಲ್ಲೇ ಇರೋ ಟಾಟಾ ಬಾಬಾ ಟೇಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.